ಕಾರವಾರದ ಅರ್ಗಾ ಚಂಡಿಯ ಇಡೂರು ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ನೆರೆ ಸಂಬಂಧ ಸ್ಥಳೀಯರಿಗೆ ಶಾಶ್ವತ ಪರಿಹಾರ ಕಲ್ಪಿಸಲು ಮಳೆ ನೀರು ಸರಾಗವಾಗಿ ಹರಿದು ಸಮುದ್ರ ಸೇರುವ ಕಾಮಗಾರಿ ಪ್ರಗತಿಯಲ್ಲಿದ್ದು ನೌಸೇನೆ ಅಧಿಕಾರಿಗಳು ಇನ್ನೂ 30 ದಿನದೊಳಗಾಗಿ ಕೆಲಸ ಪೂರ್ಣಗೊಳಿಸಲಿದ್ದಾರೆ ಎಂದು ಶಾಸಕ ಸತೀಶ್ ಸೈಲ್ ಹೇಳಿದರು. ಬುಧವಾರದಂದು ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ನೇತೃತ್ವದಲ್ಲಿ ಅಧಿಕಾರಿಗಳ ತಂಡದೊಂದಿಗೆ ಅರ್ಗಾದ ನೌಕಾನೆಲೆಗೆ ಭೇಟಿ ನೀಡುವ ಮುನ್ನ ಅವರು ಮಾಧ್ಯಮದವರೊಂದಿಗೆ ಮಾತನಾಡಿ, ಸ್ಥಳೀಯರು ಆತಂಕ ಪಡದಂತೆ ಮಳೆ ನೀರು ಸರಾಗವಾಗಿ ಹರಿಯಲು 12 ಮೀಟರ್ ಅಗಲ ರಾಜಕಾಲುವೆ ಕಾಮಗಾರಿ ಪ್ರಗತಿಯಲ್ಲಿದೆ. ಆದರೆ ಹೆದ್ದಾರಿ ಕಾಮಗಾರಿ ಅಪೂರ್ಣವಾಗಿರುವುದರಿಂದ ಈ ಕಾಮಗಾರಿಗೆ ಹಿನ್ನಡೆಯಾಗುತ್ತಿದೆ ಎಂದು ನೌಸೇನಾಧಿಕಾರಿಗಳು ಅಸಹಾಯಕತೆ ವ್ಯಕ್ತಪಡಿಸಿದ್ದಾರೆ ಎಂದು ಹೇಳಿದರು. ಈ ಕಾಮಗಾರಿ ಪ್ರಾತ್ಯಕ್ಷಿಕೆ ಪರಿಶೀಲಿಸಲು ಸ್ಥಳೀಯರಿಗೆ ಸಹ ಅವಕಾಶ ನೀಡಲಾಗಿದೆ. ಸೀಬರ್ಡ್ ನಿರಾಶ್ರಿತರಿಗೆ 40 ವರ್ಷದಿಂದ ಪರಿಹಾರವಿಲ್ಲದೆ 2 ತಲೆಮಾರೇ ಕಳೆದಿದೆ. ಆದರೆ 3ನೇ ತಲೆಮಾರಿಗೆ ಮುಂದುವರಿಯದಂತೆ 28 ಪ್ರಕರಣವನ್ನು ಶೀಘ್ರದಲ್ಲಿ ಜಿಲ್ಲಾಧಿಕಾರಿಗಳ ಮೂಲಕ ಕೊಂಕಣ ರೈಲ್ವೆ ಮತ್ತು ಡಿಫೆನ್ಸ್ ಎಸ್ಟೇಟ್ ಅಧಿಕಾರಿಗಳನ್ನು ಕರೆಯಿಸಿ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ವಿಲೇವಾರಿ ಮಾಡಲಾಗುವುದು. ಜಿಲ್ಲೆಯಲ್ಲಿ ಪ್ರಕೃತಿ ವಿಕೋಪದಿಂದ ಮೃತಪಟ್ಟವರಿಗೆ ಪರಿಹಾರ ಧನ ವಿತರಿಸಲಾಗಿದೆ. ಇದಕ್ಕೆ ಸಂಬಂಧಿಸಿದಂತೆ ಅವೈಜ್ಞಾನಿಕ ಕಾಮಗಾರಿ ನಡೆಸಿರುವ ಐಆರ್ಬಿ ಕಂಪನಿ ವಿರುದ್ಧ ಎಫ್ಐಆರ್ ದಾಖಲಿಸಲು ಶೀಘ್ರ ಕ್ರಮ ಜರುಗಿಸಲಾಗುವುದು ಹಾಗೂ ಐಆರ್ಬಿಯಿಂದ ಎಂಐ 3 ಕೋಟಿ ಕಾಮಗಾರಿಗೆ ಸಮಸ್ಯೆಯಾಗಿದ್ದು ಇಂದಿನ ವೆಚ್ಚಕ್ಕನುಗುಣವಾಗಿ ಕಂಪನಿಯಿಂದ ಪರಿಹಾರ ವಸೂಲಿ ಮಾಡಿ ಸರ್ಕಾರಕ್ಕೆ ಸಲ್ಲಿಸುವಂತೆ ಆದೇಶ ಮಾಡಲಾಗಿದೆ ಎಂದು ಮಾರ್ಕೆಟಿಂಗ್ ಕನ್ಸಲ್ಟೆಂಟ್ ಅಂಡ್ ಏಜೆನ್ಸೀಸ್ ಅಧ್ಯಕ್ಷರೂ ಆಗಿರುವ ಶಾಸಕ ಸತೀಶ್ ಸೈಲ್ ಮಾಹಿತಿ ನೀಡಿದರು. ಇಲ್ಲಿಯ ಒಂದು ನೀರಿನ ಸಮಸ್ಯೆ ಅಂದ್ರೆ ಈ ಘಟ್ಟದಿಂದ ಇಳಿಯುವಂತಹ ನೀರು ಈ ಮೊದಲೇ ಸಮುದ್ರಕ್ಕೆ ಸೇರ್ತಿತ್ತು, ಅದು ಈಗ ಸರಾಗವಾಗಿ ಸೇರುವುದಿಲ್ಲ ಅಂತ ಅದಕ್ಕಾಗಿ ನಾವು ಇದನ್ನ ಇವತ್ತು ಇವರ ಉಸ್ತುವಾರಿ ಸಚಿವರ ಒಂದು ಅಧ್ಯಕ್ಷತೆಯಲ್ಲಿ ಇದನ್ನ ಒಂದು ಡಿಸಿಷನ್ ಬಂದಿದ್ದೇವೆ. ಏನಂತ ಹೇಳಿದ್ರೆ ಇಲ್ಲಿಯ ಜನರು ಆತಂಕದಲ್ಲಿ ಇರಬಾರದು, ಇಲ್ಲಿಯ ಜನರಿಗೆ ಈ ಒಂದು ಸಮಸ್ಯೆಯನ್ನ ಸಂಪೂರ್ಣವಾಗಿ ಹೋಗಲಾಡಿಸಲಿಕ್ಕೆ ಇವತ್ತು ನಮ್ಮ ಇಲ್ಲಿಯ ಸ್ಥಳೀಯ ಒಂದು 2 ವೆಹಿಕಲ್ ನಲ್ಲಿ ಜನರಿಗೆ ಕರ್ಕೊಂಡು ಹೋಗಿ ಈಗಾಗಲೇ ಅವರು 12 ಮೀಟರ್ ಉದ್ದದ ಅಗಲದ ಒಂದು ಏನು ಮಾಡಿದ್ದಾರೆ ರಾಜಕಾಲುವೆಯನ್ನು ನಿರ್ಮಿಸಿ ಸಮುದ್ರಕ್ಕೆ ಬಿಡುವಂತ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಈ ಮೇನ್ ರೋಡ್ ಇನ್ನೂ ತನಕ ಕೆಲಸ ಮುಗಿದಿಲ್ಲ, ಅದಕ್ಕೆ ಅವರಿಗೆ ಮಾಡ್ಲಿಕ್ಕೆ ಆಗಿಲ್ಲ ಅಂತ ಅವರು ಅಸಹಾಯಕತೆಯನ್ನು ತೋರಿಸಿದ್ದಾರೆ. ಮತ್ತೆ ಈ ಅಸಹಾಯಕತೆಯನ್ನ ಮುಂದಿನ ಒಂದು 30-40 ದಿವಸಗಳು ಅಂದ್ರೆ ಮಳೆಗಾಲದ ಮೊದಲೇ ಇದನ್ನ ನೀರನ್ನ ಸರಬರಾಜು ನೀರಿನ ಏನು ಹೊರಹರಿವು ಉಂಟಲ್ಲ ಅದು ಕ್ಲಿಯರ್ ಆಗಿ ಸಮುದ್ರಕ್ಕೆ ಹೋಗುವಂತ ವ್ಯವಸ್ಥೆಯನ್ನು ಮಾಡ್ತಾರೆ. ಮತ್ತೆ ಆ ವ್ಯವಸ್ಥೆಯನ್ನ ನೋಡ್ಲಿಕ್ಕೆ ಇಲ್ಲಿಯ ಸ್ಥಳೀಯರು ಏನು ಆಕ್ರೋಶಗೊಂಡಿದ್ದಾರೆ ಆ ಸ್ಥಳೀಯರಿಗೂ ನಾವು ಅದನ್ನ ಹೋಗಿ ಕರ್ಕೊಂಡು ಹೋಗಿ 2 ವ್ಯಾನ್ನಲ್ಲಿ ಅವ್ರಿಗೆ ತೋರಿಸ್ತಾ ಇದ್ದೇವೆ. ಮತ್ತೆ ಅವರು ಸಂಪೂರ್ಣವಾದ ಒಂದು ನಮಗೆ ಏನು ಇದನ್ನ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಮತ್ತೆ ಇನ್ನು ಮುಂದಿನ ದಿನಗಳಲ್ಲಿ ಈ ನೀರು ಒಂದು ಸಮಸ್ಯೆ ಚಂಡ್ಯಾ ಇರಬಹುದು, ಇಡೂರು ಇರಬಹುದು, ಅರ್ಗಾ ಇರಬಹುದು, ನಾಗರಮಡಿ ಫಾಲ್ಸ್ ನೀರು ಇರಬಹುದು, ಇದು ಎಲ್ಲಾ ನೀರನ್ನ ಅಪ್ ಟು ಮುದುಗಾ ತನಕ ಯಾವುದೇ ಪರಿಸ್ಥಿತಿ ತೊಂದರೆ ಆಗದಂಗೆ ಅವ್ರು ನೋಡ್ಕೊಳ್ತಾರೆ. ಇವತ್ತು ಜಿಲ್ಲಾಧಿಕಾರಿಯವರು ಮುಂದೆ ನಾವು ಪ್ರೊಸೀಡಿಂಗ್ಸ್ ಮಾಡಿದ್ದೇವೆ. ಆ ಪ್ರೊಸೀಡಿಂಗ್ಸ್ ಅನ್ನ ಸಹ ನಾವು ಇಲ್ಲಿಯ ಪಂಚಾಯತ್ಗೆ ಒಂದು ಕಾಪಿಯನ್ನ ಉಸ್ತುವಾರಿ ಸಚಿವರು ಕಳಿಸ್ಲಿಕ್ಕೆ ಹೇಳಿದ್ದಾರೆ. ಮತ್ತೆ ಇದನ್ನ ಆ ಪ್ರೊಸೀಡಿಂಗ್ಸ್ ಅನ್ನ ಕೊಟ್ಟು ಯಾವುದೇ ಜನರಿಗೆ ಆತಂಕದಿಂದ ಇನ್ನು ಮುಂದೆ ಇವತ್ತಿನ ತನಕ ಆಗಿದೆ ಆಗಿದೆ ಮುಂದೆ ಇದನ್ನ ತಡೆಗಟ್ಟುವಂತ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೇವೆ ಅಂತ ಹೇಳಿ ಬಯಸ್ತೇನೆ. ನಂತರ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಮಾತನಾಡಿ, ಪ್ರತಿ ವರ್ಷ ಅರ್ಗಾ ಸುತ್ತಮುತ್ತಲಿನಲ್ಲಿ ಜಲಾವೃತವಾಗುತ್ತಿದ್ದು ಶಾಶ್ವತ ಪರಿಹಾರಕ್ಕಾಗಿ ಕ್ರಮ ಕೈಗೊಳ್ಳಲಾಗಿದ್ದು ಸ್ಥಳೀಯರು ನಿರಾತಂಕವಾಗಿರಬಹುದೆಂದು ಭರವಸೆ ನೀಡಿದರು. ಈ ಸಮಸ್ಯೆ ಬಹಳ ವರ್ಷದಿಂದ ಇದೆ, ಇದು ಪ್ರತಿ ಸಲನು ಪಾಪ ಇಲ್ಲಿ ಜನರಿಗೆ ತೊಂದರೆ ಆಗ್ತಾ ಇದೆ. ಅದನ್ನ ನೋಡಿ ನಾವು ಒಂದು ಡಿಸಿಷನ್ಗೆ ಬಂದಿದ್ದೇವೆ. ಯಾವುದೇ ಕಾರಣಕ್ಕೆ ಸಾಮಾನ್ಯ ಜನರಿಗೆ, ಬಡವರಿಗೆ ಅಥವಾ ಈ ಭಾಗದ ಜನರಿಗೆ ತೊಂದರೆ ಆಗದಿದ್ದಾಗ ಮಾಡುವಂತ ಕೆಲಸವನ್ನು ನಾವು ಮಾಡಲಿಕ್ಕೆ ಈಗಾಗಲೇ ಆದೇಶ ಮಾಡಿದ್ದೇವೆ. ಅದು ಆಗ್ತದೆ, ಇನ್ಮೇಲೆ ಈ ಸಮಸ್ಯೆ ಬರೋದಿಲ್ಲ. ಯಾವುದೇ ಕಾರಣಕ್ಕೆ ಜನ ಯಾರು ಆತಂಕ ಪಡುವಂತ ಅವಶ್ಯಕತೆ ಇಲ್ಲ, ಇನ್ಮೇಲೆ ಕ್ಲಿಯರ್ ಆಗ. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ, ಪೊಲೀಸ್ ವರಿಷ್ಠಾಧಿಕಾರಿ ಎಂ ನಾರಾಯಣ್, ಜಿಲ್ಲಾ ಪಂಚಾಯತ್ ಸಿಇಒ ಈಶ್ವರ್ ಕಾಂದು, ಸಹಾಯಕ ಆಯುಕ್ತ ಕನಿಷ್ಕ, ಸೀಬರ್ಡ್ ಅಧಿಕಾರಿಗಳು ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಜರಿದ್ದರು. ಗೋಕರ್ಣದ ಗೊಪ್ಪೆಗದ್ದೆ ಓಣಿಗೆ ಸಾಗುವ ಮಾರ್ಗದಲ್ಲಿರುವ ಬಂಡಿಕೇರಿಯಿಂದ ಮಳೆ ನೀರು ಹರಿಯುವ ಹಳ್ಳದಲ್ಲಿ ರಭಸದ ನೀರಿನಿಂದ ರಥಬೀದಿಯ 30ಕ್ಕೂ ಹೆಚ್ಚು ಮನೆಗಳ ಹಿಂಭಾಗದ ಅಂಚಿನ ಬುಡ ಕೊರೆದುಕೊಂಡು ಹೋಗಿದ್ದು ನಿವಾಸಿಗಳು ಆತಂಕದಲ್ಲಿದ್ದಾರೆ. ಕಳೆದ 1 ತಿಂಗಳ ಹಿಂದೆ ಅಲ್ಪ ಪ್ರಮಾಣದಲ್ಲಿ ಹಳ್ಳದ ಪಿಚ್ಚಿಂಗ್ ಕುಸಿದಿತ್ತು.
ಆದರೆ ಗ್ರಾಮ ಪಂಚಾಯತ್ ನಿರ್ಲಕ್ಷಿಸಿದ ಪರಿಣಾಮ ಮತ್ತಷ್ಟು ಹೆಚ್ಚಿದೆ ಎಂದು ಸ್ಥಳೀಯರು ಹೇಳುತ್ತಿದ್ದಾರೆ. ಇನ್ನಾದರೂ ತಕ್ಷಣ ಎಚ್ಚೆತ್ತುಕೊಂಡು ಇಲ್ಲಿ ಬಿದ್ದ ಕಲ್ಲು ಮಣ್ಣು ರಾಶಿ ತೆಗೆದು ಪಿಚ್ಚಿಂಗ್ ಸರಿಪಡಿಸದಿದ್ರೆ ಭಾರೀ ಅವಘಡ ಸಂಭವಿಸುವ ಆತಂಕವಿದೆ. ಇನ್ನು ಹಳ್ಳದ ಎರಡು ಅಂಚಿನಲ್ಲೂ ಮನೆಗಳಿದ್ದು, ಒಂದು ಕಡೆ ಮನೆಗಳಿಗೆ ಸಾಗಲು ಹಳ್ಳದ ಬದಿಯಲ್ಲಿ ಇಂಟರ್ಲಾಕ್ ಅಳವಡಿಸಿ ಕಾಲುದಾರಿ ನಿರ್ಮಿಸಲಾಗಿದ್ದು, ಇದು ಸಹ ಸಂಪೂರ್ಣ ಹೊಂಡ ಬಿದ್ದಿದ್ದು ಯಾವುದೇ ಕ್ಷಣದಲ್ಲಿ ಕುಸಿದು ಬೀಳುವ ಆತಂಕವಿದೆ. ಸರ್ಕಾರದ ಕಾರ್ಯಕ್ರಮಗಳನ್ನು ಪ್ರಾಮಾಣಿಕವಾಗಿ ಜನರಿಗೆ ತಲುಪಿಸುವ ಕಾರ್ಯ ಮಾಡಿ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದರು. ಸರ್ಕಾರಿ ನೌಕರರ ವೇತನ ಪರಿಷ್ಕರಣೆಗೆ ಕುರಿತಾಗಿ 7ನೇ ವೇತನ ಆಯೋಗದ ಶಿಫಾರಸುಗಳನ್ನು ಸರ್ಕಾರ ಅಂಗೀಕರಿಸುವ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಅವರು, ಸರ್ಕಾರದ ಯೋಜನೆಗಳನ್ನು ಸಮರ್ಪಕವಾಗಿ ಜನರಿಗೆ ತಲುಪಿಸುವ ಜೊತೆಗೆ ಸರ್ಕಾರದ ನಿಲುವುಗಳಿಗೆ ತಕ್ಕಂತೆ ಕಾರ್ಯನಿರ್ವಹಿಸಬೇಕು ಎಂದು ಕಿವಿಮಾತು ಹೇಳಿದರು. 7ನೇ ವೇತನ ಆಯೋಗದ ಶಿಫಾರಸುಗಳನ್ನು ಸರ್ಕಾರ ಪೂರ್ಣವಾಗಿ ಒಪ್ಪಿಕೊಂಡಿದೆ. ಇದರಿಂದ ಸರ್ಕಾರಕ್ಕೆ 20,000 ಕೋಟಿ ರೂಪಾಯಿ ಹೆಚ್ಚಿನ ಹೊರೆಯಾಗಲಿದೆ ಎಂದರು. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಸಂಘದ ಅಧ್ಯಕ್ಷ ಷಡಕ್ಷರಿ, ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಸೃಷ್ಟಿ ನ್ಯೂ ಲುಕ್, ಹೊಸ ನೋಟ, ಹೊಸ ವಿನ್ಯಾಸ. ನಾರಿಯರ ಸೊಬಗಿಗೆ ಅಂದದ ಸ್ಪರ್ಶ ನೀಡುವ ವಸ್ತ್ರ ವಿನ್ಯಾಸದ ಮಳಿಗೆ, ಮಹಿಳೆಯರ ಕನಸಿನ ವಸ್ತ್ರ ವಿನ್ಯಾಸ ಮತ್ತು ಟೈಲರಿಂಗ್, ಆರಿ ಎಂಬ್ರಾಯ್ಡರಿ, ಸ್ಟೋನ್ ವರ್ಕ್ಸ್, ಕುರ್ತಿ ಎಂಬ್ರಾಯ್ಡರಿ, ಸಾರಿ ಲೋಗೋಸ್, ಕುಚ್ಚು ಸಹ ನಮ್ಮಲ್ಲಿ ಸಿದ್ಧಪಡಿಸುತ್ತೇವೆ. ಒಮ್ಮೆ ಭೇಟಿ ನೀಡಿ ಕಾರವಾರದ ಹೆಮ್ಮೆ, ಸೃಷ್ಟಿ ನ್ಯೂ ಲುಕ್. ಶಾಪ್ ನಂಬರ್ 1, ಸೇಂಟ್ ಜೋಸೆಫ್ ಸ್ಕೂಲ್ ಕಾಂಪ್ಲೆಕ್ಸ್, ಮೇನ್ ರೋಡ್, ಕಾಜುಬಾಗ್, ಕಾರವಾರ. ಮೊಬೈಲ್ ಸಂಖ್ಯೆ 7022101363, 9110415768. ಶುಭಾರಂಭಗೊಂಡಿದೆ ಹೊನ್ನಾವರದಲ್ಲಿ ನೂತನ ಜವಳಿ ಮಳಿಗೆ ಶ್ರೀ ಮಲ್ಲಿಕಾರ್ಜುನ ಸಿಲ್ಕ್ಸ್, ಬ್ಯಾಂಕ್ ರೋಡ್, ಹೊನ್ನಾವರ. ಪರಂಪರೆಯ ಸಾಂಪ್ರದಾಯಿಕ ಉಡುಪು, ಹೊಸ ತಲೆಮಾರಿನ ಯುವಕ ಯುವತಿಯರ ಮನಸೆಳೆಯುವ ವಿನ್ಯಾಸದ, ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಹಾಗೂ ಚಿಣ್ಣರಿಂದ ಎಲ್ಲಾ ವಯೋಮಾನದವರ ಮನ ಮೆಚ್ಚುವ ನವನವೀನ ಶೈಲಿಯ ವಿಶ್ವಪ್ರಸಿದ್ಧ ಕಂಪನಿಗಳ ಉತ್ಕೃಷ್ಟ ಗುಣಮಟ್ಟದ ವಸ್ತ್ರ ವಿನ್ಯಾಸಗಳ ರೆಡಿಮೇಡ್ ಬಟ್ಟೆಗಳನ್ನು ಇದೀಗ ಬೃಹತ್ ಮಳಿಗೆಯಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯ. ಇಂದೇ ಭೇಟಿ ನೀಡಿ ಮಲ್ಲಿಕಾರ್ಜುನ ಸಿಲ್ಕ್ಸ್, ಬ್ಯಾಂಕ್ ರೋಡ್, ಹೊನ್ನಾವರ, ಉತ್ತರ ಕನ್ನಡ. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ, ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನು ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಜುರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ ಒಂದು ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್, ಕಾರವಾರ. ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ. ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ. ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್, ಶಿರ್ಸಿ. ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ. ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ
ಸಂತೃಪ್ತರಾಗಿ